ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಸ್ವಯಂ ಘೋಷಿತ ದೇವಮಾನವ ಅಂತ ಕರೆಸಿಕೊಂಡಿರೋ ನಿತ್ಯಾನಂದನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮಾತಿನಲ್ಲೇ ತಾಜ್ ಮಹಲ್ ಕಟ್ಟಿ ಹಿಮಾಲಯದ ತುತ್ತ ತುದಿವರೆಗೂ ನಿಮ್ಮನ್ನ ಕರೆದುಕೊಂಡು ಹೋಗಬಲ್ಲ ಕೆಪಾಸಿಟಿ ಇವನದು. ಕೇವಲ ತನ್ನ ಮಾತಿನ ಕಲೆಯಿಂದಲೇ ದೇಶ ವಿದೇಶಗಳ ಭಕ್ತರು ಗಂಡು ಹೆಣ್ಣೆನ್ನದೇ ಇವನ ಭಕ್ತರಾಗಿ ಬಿಟ್ಟಿದ್ದಾರೆ. ಗಂಡಸರಿಗಿಂತ ಹೆಂಗಸರೇ ಈತನ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾದವರೇ ಹೆಚ್ಚು. ಬಾಯಿ ತೆಗೆದ್ರೆ ತಾನೊಬ್ಬ ಅವಧೂತ. ನನ್ನ ಆಣತಿಯಿಂದಲೇ ಆ ಸೂರ್ಯ ಉದಯಿಸ್ತಾನೆ. ನನ್ನದೊಂದು ಕೈಲಾಸ ಅದು ಇದು ಅಂತ ತನಗೆ ಗೊತ್ತಿರುವ ಅರ್ಧಂಬರ್ಧ ಇಂಗ್ಲಿಷ್ನಲ್ಲಿ ಬಣ್ಣ ಬಣ್ಣದ ಕಾಗೆ ಹಾರಿಸ್ತಾನೆ ಈ ಮನುಷ್ಯ. ಕರ್ನಾಟಕದ ಬಿಡದಿ ಆಶ್ರಮದಲ್ಲಿ ನಡೆದ ರಾಸಲೀಲೆ ಪ್ರಕರಣದ ಹೊರತಾಗಿಯೂ ಈತನ ಪ್ರಸಿದ್ಧಿ ಮತ್ತು ರಾಸಲೀಲೆಗಳೇನು ಕಮ್ಮಿಯಾಗಿಲ್ಲ. ಇಷ್ಟೆಲ್ಲ ಟೆಕ್ನಾಲಜಿಗಳಿದ್ದು ಈತನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದ್ದರೂ ಸಹ ಈತ ಮಾತ್ರ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಪಾಪ ಸರ್ಕಾರಕ್ಕೆ ತಿಳಿತಾನೇ ಇಲ್ಲ. ಈತ ಹುಟ್ಟಿದ್ದು ತಮಿಳುನಾಡಿನ ಸಣ್ಣ ಗ್ರಾಮದಲ್ಲಾದರೂ 12ನೇ ವಯಸ್ಸಿನಲ್ಲೇ ಆಧ್ಯಾತ್ಮದ ಕಡೆ ವಾಲ್ತಾನೆ. ತನ್ನ 24ನೇ ವಯಸ್ಸಿನಲ್ಲೇ ಪ್ರವಚನಗಳನ್ನು ನೀಡೋಕ್ಕೆ ಆರಂಭ ಮಾಡಿದ ಈತ ನಂತರ ಬೆಂಗಳೂರಿನ ಬಿಡದಿ ಸಮೀಪದಲ್ಲಿ ಆಶ್ರಮವೊಂದನ್ನು ತೆರೀತಾನೆ. ಹೀಗೆ ಈತನ ಆಶ್ರಮ ಕೇವಲ ದೇಶ ಮಾತ್ರವಲ್ಲ ವಿದೇಶ ಮಟ್ಟದಲ್ಲೂ ಹೆಸರುವಾಸಿಯಾಗಿ ಅನೇಕ ವಿದೇಶಿ ಭಕ್ತರು ಇವನಿಗೆ ಶಿಷ್ಯರಾಗ್ತಾರೆ. ತನ್ನ ನಗುಮುಖದಿಂದಲೇ ಎಲ್ಲವನ್ನ ನಿಭಾಯಿಸೋ ಈತ ಒಂದರ್ಥದಲ್ಲಿ ಆಧುನಿಕ ಶ್ರೀಕೃಷ್ಣ ಪರಮಾತ್ಮ ಎಂದರೆ ತಪ್ಪಿಲ್ಲ ಬಿಡಿ. ಹೀಗೆ ರಂಜಿತ ರಾಸಲೀಲೆ ಹಗರಣದ ನಂತರ ಈತ ನಾಪತ್ತೆಯಾಗಿದ್ದು ನಾನು ನನ್ನದೇ ಒಂದು ಕೈಲಾಸ ಎಂಬ ದೇಶದಲ್ಲಿದ್ದೇನೆ ಅಂತ ಹೇಳಿಕೊಂಡು ತಿರುಗಾಡ್ತಿರೋದು ಈಗ ಹಳೆ ವಿಚಾರ. ಆದರೆ ಈಗ ಇದೇ ರಂಜಿತಾಳ ತಂದೆ ಹಿರಿಯ ನಟರಾದ ಅಶೋಕ್ ಇವರು ಖಾಸಗಿ ಸಂದರ್ಶನವೊಂದರಲ್ಲಿ ಕೇವಲ ರಂಜಿತಾ ಮಾತ್ರವಲ್ಲ ತನ್ನ ಇನ್ನೊಬ್ಬ ಮಗಳಾದ ರಂಜಿತಾಳ ಅಕ್ಕ ಕೂಡ ತಮ್ಮ ಗಂಡನಿಗೆ ಡೈವೋರ್ಸ್ ಕೊಟ್ಟು ನಿತ್ಯಾನಂದನ ಬಳಿ ಹೋಗಿದ್ದಾರೆ ಎನ್ನುವ ಆಘಾತಕಾರಿ ಹೇಳಿಕೆಯನ್ನು ನೀಡುತ್ತಾ ಕಣ್ಣೀರಿಟ್ಟಿದ್ದಾರೆ. ರಂಜಿತಾಳ ತಂದೆ ಹೇಳುವ ಪ್ರಕಾರ ತನ್ನ ಮೊದಲ ಮಗಳು ಅಮೆರಿಕಾದಲ್ಲಿದ್ದು ಈತನ ಪ್ರವಚನಕ್ಕೆ ಮಾರು ಹೋಗಿ ತನ್ನ ಗಂಡನಿಗೆ ಡೈವೋರ್ಸ್ ನೀಡಿದ್ಲು. ಮತ್ತೆ ರಂಜಿತಾ ಕೂಡ ಅದೇ ಹಾದಿಯನ್ನು ಹಿಡಿದ್ರು. ಅಕ್ಕನ ಜೊತೆ ರಂಜಿತಾ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ಲು. ಕಾಲಕ್ರಮೇಣ ಈಕೆ ಕೂಡ ನಿತ್ಯಾನಂದನ ಮೋಡಿಗೆ ಒಳಗಾಗಿ ತನ್ನ ಗಂಡನಿಗೆ ಡೈವೋರ್ಸ್ ನೀಡ್ತಾಳೆ. ಆಧ್ಯಾತ್ಮ ಅದು ಇದು ಅಂತ ಬೊಗಳೆ ವೃತ್ತ ನಿತ್ಯಾನಂದ ಒಳಗೊಳಗೆ ರಂಜಿತಾನ ಡೀಪಾಗಿ ಲವ್ ಮಾಡ್ತಿದ್ದಂತೆ. ಒಟ್ಟಾರೆ ಇಬ್ಬರು ನಿತ್ಯಾನಂದನ ಆಶ್ರಮದಲ್ಲಿ ಬಂದೇ ಆಗ್ತಾರೆ. ನಿತ್ಯಾನಂದನ ಮೋಡಿಗೆ ಇಬ್ಬರು ಆತನ ಆಶ್ರಮದಲ್ಲೇ ಉಳಿದು ಬಿಡ್ತಾರೆ. ತಂದೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಇವರಿಬ್ಬರೂ ಮನೆಯಿಂದ ದೂರಾನೇ ಇರ್ತಾರೆ. ಇದೇ ಕೊರಗಿನಲ್ಲಿ ತಂದೆ ಅಶೋಕ್ ಕುಮಾರ್ ಪತ್ನಿ ಪ್ರಾಣ ತ್ಯಜಿಸ್ತಾರೆ. ಚೆನ್ನಾಗಿದ್ದ ಹೆಣ್ಣು ಮಕ್ಕಳು ಹೀಗೆ ಬಾಳು ಹಾಳು ಮಾಡಿಕೊಂಡ್ರಲ್ಲ ಅಂತ ಕೊರಗಿ ಕೊರಗಿ ತಾಯಿಯೂ ದೂರವಾಗುವ ಪ್ರಸಂಗ ಬಂದುಬಿಡುತ್ತೆ. ಕೊನೆಗೆ ನಿತ್ಯಾನಂದನ ಬಳಿ ತಂದೆ ಹೋಗಿ ಪರಿಪರಿಯಾಗಿ ಕೇಳಿಕೊಂಡ್ರೂ ಅವರು ಬರೋದಕ್ಕೆ ಒಪ್ಪೋದಿಲ್ಲ. ನಮಗೆ ಇಲ್ಲಿ ನೆಮ್ಮದಿ ಸಿಕ್ಕಿದೆ ಹಾಗಂತ ಇಬ್ಬರು ಹೋಗಲು ನಿರಾಕರಿಸ್ಬಿಡ್ತಾರೆ. ಅದಾದ ಮೇಲೆ ನಿಮಗೆ ಗೊತ್ತು ನಿತ್ಯಾನಂದನ ಸಿಡಿ ನಂತರದ ಬೆಳವಣಿಗೆಗಳು. ಅಶೋಕ್ ಕುಮಾರ್ ಪ್ರಕಾರ ತನ್ನ ಇಬ್ಬರು ಪುತ್ರಿಯರು ಈಗಲೂ ಆತನ ಬಳಿಯೇ ಇದ್ದಾರಂತೆ. ಕುಟುಂಬದಿಂದ ದೂರಾಗಿ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದಾರಂತೆ. ನೋಡಿ ಈತ ಯಾವ ರೀತಿ ಹೆಣ್ಣು ಮಕ್ಕಳ ಮನಸ್ಸನ್ನು ಬದಲಾಯಿಸಿ ತನ್ನ ವಶಕ್ಕೆ ಪಡಿತಾನೆ ಅಂತ. ಇನ್ನೂ ಅದೆಷ್ಟು ಹೆಣ್ಣು ಮಕ್ಕಳು ಈತನ ಕಪಿಮುಷ್ಟಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೋ ಗೊತ್ತಿಲ್ಲ. ಏನೇ ಆಗಲಿ ನಾವು ನಮ್ಮ ಜಾಗರೂಕತೆಯಲ್ಲಿ ಇರುವುದು ಒಳ್ಳೆಯದಲ್ವಾ ವೀಕ್ಷಕರೇ?